मे 27 ಮತ್ತು 28 ರಂದು ವಿಸ್ತಾರ ವಾಹಿನಿಯ ಮತ್ತೊಂದು ವಿಶಿಷ್ಟ ಪ್ರಯೋಗಕ್ಕೆ ತನ್ನನ್ನು ತಾನು ತೆರೆದುಕೊಳ್ಳತಾ ಇದೆ. ಮೇ 27 ಮತ್ತು 28 ರಂದು ವಿಸ್ತಾರ ಸಾಹಿತ್ಯ ಸಂಭ್ರಮವನ್ನ ಆಯೋಜನೆ ಮಾಡುತ್ತಾ ಇದೆ. ಇದೇ ಮೊದಲ ಬಾರಿಗೆ ಸಾಹಿತ್ಯದ ಹಬ್ಬವನ್ನ ಸಂಘಟಿಸುತ್ತಿರುವ ಹೆಗ್ಗಳಿಕೆಗೆ ನಿಮ್ಮ ವಿಸ್ತಾರ ನ್ಯೂಸ್ ಪಾತ್ರವಾಗಲಿದೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ನಯನ ಸಭಾಂಗಣ ಮತ್ತು ಸಂಸ ಬಯಲು ರಂಗಮಂದಿರದಲ್ಲಿ ಈ ಸಾಹಿತ್ಯ ಸಂಭ್ರಮ ನಡೆಯಲಿದೆ. सर माध्यम लोकदल विशिष्ट प्रयत्न सर साहित्य संभ्रम साहित्य संस्कृति जनजीवन नम्म नडुवे संगति अनावरण समाज कुंदुकोरते अदक्के स्पंदिसि तुंबुवा आ विस्तार वाहिनी प्रारंभदिंदलू हंत हंतवागी माड्कोंडु बर्ता इदे. सो ईग मोदल नम्म प्रयत्न साहित्य संभ्रम मोदल वर्ष इदु प्रति वर्षवू इन मेले साहित्य संभ्रम नडेयुत्ते. एरडु दिनगळ कार्यक्रम ई बारी बेंगळूरल्लि नडेयुत्ते. मुंदिन बारी एल्लि नडेसबेकु अन्नोदन्न नावु आ संदर्भदल्लि नावु 27 28 रंदु नम्म साहित्य संभ्रमद ಕೊನೆಯ ದಿನ ನಾವು ಘೋಷಣೆ ಮಾಡ್ತೀವಿ. ಮುಂದಿನ ಸಾಹಿತ್ಯ ಸಂಭ್ರಮ ಎಲ್ಲ ನಡೆಯುತ್ತೆ, ಅದು ಕಲಬುರ್ಗಿಯಲ್ಲಿ ನಡೆಯುತ್ತಾ, ಅದು ದಾವಣಗೆರೆಯಲ್ಲಿ ನಡೆಯುತ್ತಾ, ಅದು ಮಂಗಳೂರಲ್ಲಿ ನಡೆಯುತ್ತಾ ಅನ್ನೋದನ್ನ ಇಡೀ ರಾಜ್ಯದ ಇದರ ಉದ್ದೇಶ ಇಷ್ಟನೇ. ನಾವು ಸಾಹಿತ್ಯ ಮತ್ತು ಸಂಸ್ಕೃತಿ ಕನ್ನಡ ಅಂದಾಗ ಕನ್ನಡ ಮಾತ್ರ ಹೇಳಲ್ಲ, ಕನ್ನಡ ಮತ್ತು ಸಂಸ್ಕೃತಿ ಅಂತ ಹೇಳ್ತೀವಿ. ನಾವು ಭಾಷೆಯನ್ನ ಅದೊಂದು ಸಂವಹನದ ಟೂಲ್ ಅಂತ ಮಾತ್ರ ನಾವು ಹೇಳಲ್ಲ, ಅದು ನಮ್ಮ ಸಂಸ್ಕೃತಿಯ ಭಾಗ, ಜನಜೀವನದ ಭಾಗ ಅಂತ. ಇದರಲ್ಲಿ ಮನರಂಜನೆ ಇದೆ, ಇದರಲ್ಲಿ ಭಾಷೆ ಇದೆ, ಇದರಲ್ಲಿ ಸಂಸ್ಕೃತಿ ಇದೆ, ಇದರಲ್ಲಿ ಸಾಹಿತ್ಯ ಇದೆ. ಇವೆಲ್ಲವೂ ಸೇರಿದಾಗ ನಾವು ಸಮೃದ್ಧ ಕರ್ನಾಟಕವನ್ನ ಮುಂಗಾಣೋದಕ್ಕೆ ಸಾಧ್ಯ. ಸೋ ಆ ಕಾರಣಕ್ಕೋಸ್ಕರ ಮತ್ತು ಇದರಲ್ಲಿ ಯಾರೆಲ್ಲ ಭಾಗವಹಿಸುತ್ತಾರೆ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಅಲ್ಲಿ ವಯಸ್ಸಿನ ಮಿತಿ ಇಲ್ಲ, ಭಾಷೆಯ ಮಿತಿಯೂ ಇಲ್ಲ. ನಾವು ಕೇವಲ ಇದು ಕನ್ನಡಿಗರಿಗೋಸ್ಕರ ಮಾಡ್ತಾ ಇದೀವಾ? ಇಲ್ಲ. ಕನ್ನಡಕ್ಕೋಸ್ಕರ ಯಾರು ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ, ಕನ್ನಡಕ್ಕೋಸ್ಕರ ಯಾರು ಅಭಿಮಾನವನ್ನ ಇಟ್ಕೊಂಡಿದ್ದಾರೆ, ಮತ್ತು ಕನ್ನಡದ ನೆಲದಲ್ಲಿ ಯಾರೆಲ್ಲ ಬದುಕ್ತಾ ಇದ್ದಾರೆ, ಯಾರೆಲ್ಲ ಉಸಿರಾಡಿಸ್ತಾ ಇದ್ದಾರೆ, ಯಾರೆಲ್ಲ ಉದ್ಯಮವನ್ನ ನಡೆಸ್ತಾ ಇದ್ದಾರೆ, ಅವರೆಲ್ಲರನ್ನು ಒಳಗೊಂಡಂತ ಸಂಭ್ರಮ ಇದು. ಗ್ರೇಟ್ ಸರ್. ಅದಕ್ಕೋಸ್ಕರ ಸಾಹಿತ್ಯ ಸಂಭ್ರಮ ಅನ್ನುವಂತ ಹೆಸರಿನಲ್ಲಿ ವಾರ್ಷಿಕವಾಗಿ ನಡೆಯುವ ಕಾರ್ಯಕ್ರಮ ಇದು ಮೊದಲ ವರ್ಷ ನಡೆಯುತ್ತೆ. ಈ ಮೊದಲ ವರ್ಷದ ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮೇ 27 ಮತ್ತು 28 ರಂದು ನಡೆಯುತ್ತೆ, ಎರಡು ದಿನಗಳ ಕಾಲ. ಇದು ಕರ್ನಾಟಕದ ಜನರ ಭಾವನೆಗಳನ್ನು ಬೆಸಿಬೇಕು. ಇದರಲ್ಲಿ ಎಲ್ಲ ತಾಲೂಕಿನ ಪ್ರತಿನಿಧಿಗಳು ಇರ್ತಾರೆ, ಜಿಲ್ಲೆಗಳ ಪ್ರತಿನಿಧಿಗಳು ಇರ್ತಾರೆ, ಮತ್ತು ಕೇವಲ ಇದು ಸಾಹಿತ್ಯದ ಪ್ರತಿನಿಧಿಗಳು ಮಾತ್ರ ಇರಲ್ಲ, ಇಲ್ಲಿ ರೈತರು ಇರ್ತಾರೆ, ಇಲ್ಲಿ ಉದ್ಯಮಿಗಳು ಇರ್ತಾರೆ, ಇಲ್ಲಿ ಶಿಕ್ಷಕರು ಇರಬಹುದು, ಇಲ್ಲಿ ನೌಕರರು ಇರಬಹುದು, ಎಲ್ಲರೂ ಇರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಇರುವಂತ ಕರ್ನಾಟಕದ ಬಗ್ಗೆ ಅಭಿಮಾನ ಪ್ರೀತಿ ಉಳ್ಳಂತ ಆ ಜನರನ್ನು ಕೂಡ ನಾವು ಬೆಸಿತೀವಿ, ಅವರ ಜೊತೆಗೂ ಕೂಡ ಸಂವಾದವನ್ನು ನಡೆಸ್ತೀವಿ, ಅವರು ಡೆಲಿಗೇಟ್ಸ್ ಆಗಿ ಭಾಗವಹಿಸುತ್ತಾರೆ. ಒಟ್ಟಿನಲ್ಲಿ ನಾವು ಸಮೃದ್ಧ ಕರ್ನಾಟಕವನ್ನು ಮತ್ತು ಭವಿಷ್ಯದ ಕರ್ನಾಟಕವನ್ನು ಕಾಣುವಂತಹ ಮತ್ತು ಆ ಕನಸನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ನಾವು ಈ ಸಾಹಿತ್ಯ ಸಂಭ್ರಮದಲ್ಲಿ ಮಾಡ್ತೀವಿ. ನಾನೀಗ ಹೇಳಿದಾಗ ಇಲ್ಲಿ ಸಾಹಿತ್ಯ ಇರುತ್ತೆ, ಇಲ್ಲಿ ಸಂಗೀತ ಇರುತ್ತೆ, ಇಲ್ಲಿ ನಾಟಕ ಇರುತ್ತೆ, ಇಲ್ಲಿ ಆಟೋಟ ಇರುತ್ತೆ, ಇಲ್ಲಿ ಪುಸ್ತಕ ಮೇಳ ಇರುತ್ತೆ. ಅದ್ರ ಜೊತೆಗೆ ಹಬ್ಬ ಅಂತಂದಾಗ ನೀವು ಊಟ ಇಲ್ಲದೆ ಹಬ್ಬ ಇರಲ್ಲ, ಆಹಾರ ವೈವಿಧ್ಯ ಕೂಡ ಇರುತ್ತೆ. ನೀವು ಇಡೀ ಕರ್ನಾಟಕದ ಎಲ್ಲ ಭಾಗದ ಆಹಾರ ವೈವಿಧ್ಯವನ್ನ ಸವಿಬೇಕು ನೋಡ್ಬೇಕು ಅಂತಂದ್ರೆ ನೀವು ಸಾಹಿತ್ಯ ಸಂಭ್ರಮದಲ್ಲಿ. ಇದು ನಾವು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಸುದ್ದಿ ಮಾಧ್ಯಮ ಅಂತಂದ್ರೆ ನಮ್ಮ ಪ್ರಜಾಪ್ರಭುತ್ವದ ಒಂದು ಅಂಗ ಅಂತ ನಾವು ಹೇಳ್ತೀವಿ, ಪ್ರಮುಖವಾದಂತ ಅಂಗ. ನಾವು ನಮ್ಮ ಹೊಣೆಗಾರಿಕೆಯನ್ನು ಮೆರೆಯಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ರೀತಿಯಾದಂಥ ವೈವಿಧ್ಯಮಯವಾದಂಥ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಆಲೋಚನೆಯ ಈ ಸರಣಿಯ ಮತ್ತೊಂದು ಕಾರ್ಯಕ್ರಮ ಅಷ್ಟೇ, ಇದೇ ಮೊದಲು ಅಲ್ಲ, ಇದೇ ಕೊನೆಯೂ ಅಲ್ಲ. ನಮ್ಮ ಆಲೋಚನೆಯಲ್ಲಿ ಇಂಥ 16 ಕಾರ್ಯಕ್ರಮಗಳಿದೆ. ಎಲ್ಲ ಕರ್ನಾಟಕದ ಎಲ್ಲ ಉದಾರ ಮನಸ್ಸುಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತು ನಾನಾ ತೆರನಾಗಿ ನಮ್ಮ ಜೊತೆ ಸೇರ್ಕೊಳ್ಳೋದಕ್ಕೆ ಅವಕಾಶ ಇದೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಪ್ರತಿದಿನವೂ ಕೂಡ ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಜೊತೆ ವಿಚಾರವನ್ನು ನಾವು ಹಂಚಿಕೊಳ್ತಾ ಹೋಗ್ತೀವಿ. ನಿಮ್ಮ ಭಾಗವಹಿಸುವಿಕೆಯ ಪಾಲೇನು ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ನಿಮ್ಮನ್ನು ಒಳಗೊಳ್ತಾ ನಾವು ನಮ್ಮ ಸಂಭ್ರಮಕ್ಕೆ ಅಣಿಯಾಗೋಣ. ಇನ್ನು ಬಹಳ ದಿನ ಏನೂ ಇಲ್ಲ, ಕೇವಲ 2 ತಿಂಗಳಿದೆ. ಸೊ ಆ 2 ತಿಂಗಳಲ್ಲಿ ನಮ್ಮ ಕನಸು ಅನಾವರಣ ಆಗುತ್ತೆ. ನಾವು ನೀವು ಸೇರಿ ಸಮೃದ್ಧವಾದಂಥ ಕರ್ನಾಟಕವನ್ನು ಕಟ್ಟುವ ಕಡೆಗೆ ಹೆಜ್ಜೆಯನ್ನು ಹಾಕೋಣ ಅಂತ ನಾನು ವಿನಂತಿಯನ್ನು ಮಾಡ್ತೀನಿ. ಈ ಹಬ್ಬದ ಸಂದರ್ಭದಲ್ಲಿ ಮತ್ತೊಂದು ಹಬ್ಬದ ಕುರಿತಾಗಿ ಮಾತನಾಡಿದ್ರು. ಥ್ಯಾಂಕ್ ಯು ಸರ್.
ವಿಸ್ತಾರ ನ್ಯೂಸ್, ನಿಖರ ಜನಪರ.